ವೀಕ್ಷಕರೇ, ಶಾಲಾ ಶಿಕ್ಷಕಿಯೋರ್ವಳು ಪುಟ್ಟ ವಿದ್ಯಾರ್ಥಿಯೊಂದಿಗೆ ಬೇಸರಗೊಂಡಂತೆ ನಟಿಸುವ ಅದೇ ರೀತಿ ಆ ಮಗು ಕೂಡ ನಾನಿನ್ನು ತುಂಟತನ ಮಾಡಲ್ಲ ಅಂತ ಶಿಕ್ಷಕಿಯನ್ನ ಮುತ್ತುಕೊಟ್ಟು ಮುದ್ದಿಸುವ ಸಮಾಧಾನ ಪಡಿಸುವ ವಿಡಿಯೋವೊಂದು ಸಾಮಾಜಿಕ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ. ಈ ಘಟನೆ ನಡೆದದ್ದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಶಾಲಾ ಕೊಠಡಿಯೊಂದರಲ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಲ್ಲಿರುವವರು ಟೀಚರ್ ವಿಶಾಖಾ ತ್ರಿಪಾಠಿ, ಎಲ್ಕೆಜಿ ವಿದ್ಯಾರ್ಥಿ ಅರ್ಕತೇಲ್. ನಡೆದ ಘಟನೆ ಬಗ್ಗೆ ಶಿಕ್ಷಕಿ ವಿಶಾಖಾ ವಿವರಿಸುವುದು ಹೀಗೆ. उस दिन फ्रूट चाट एक्टिविटी हो रही थी बच्चों की. उस टाइम पे बच्चे काफी शरारत भी कर रहे थे, ये भी शरारत कर रहे थे, किसी बच्चे को मार रहे हैं, कभी इधर भाग रहे हैं. देन मैं इनसे बोलती हूँ, मैं अतर आपसे बात नहीं करूंगी. फिर अतर बोलते नहीं मैम, ऐसा हो नहीं सकता, आप प्लीज मुझसे बात करिए. ಶಾಲಾ ತರಗತಿ ವೇಳೆ ಮಕ್ಕಳು ಪರಸ್ಪರ ಹೊಡೆದಾಟ ಬೊಬ್ಬೆ ಹಾಕ್ತಿರುವಾಗ ನಾನು ಎಲ್ಲಾ ಮಕ್ಕಳನ್ನ ಸಮಾಧಾನ ಪಡಿಸುತ್ತಿದ್ದೆ. ಈ ಹುಡುಗ ತನ್ನ ಸಹಪಾಠಿ ವಿದ್ಯಾರ್ಥಿಗೆ ಹೊಡೆಯುತ್ತಿದ್ದ. ಆಗ ನಾನು ಅವನನ್ನ ಹತ್ತಿರ ಕರೆದು, ಇನ್ನು ನಿನ್ ಜೊತೆ ನಾನ್ ಮಾತನಾಡಲ್ಲ, ನೀನು ತುಂಬಾ ತುಂಟಾಟ ಮಾಡುತ್ತೀಯ ಎಂದು ಹೆದರಿಸುವಂತೆ ನಟಿಸಿದೆ. ನಂತರ ಏನ್ ನಡೆಯಿತು ಎಂದು ವಿಡಿಯೋದಲ್ಲಿ ನೀವೇ ನೋಡಬಹುದು. ನಾವು ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೇವೆಯೋ ಹಾಗೆ ಅವ್ರು ನಮ್ ಜೊತೆ ವ್ಯವಹರಿಸುತ್ತಾರೆ. ಪ್ರೀತಿ ತೋರಿದ್ರೆ ಅವರು ತುಂಬಾ ಆತ್ಮೀಯರಾಗ್ತಾರೆ. ತುಂಬಾ ಚಿಕ್ಕ ಮಕ್ಕಳೊಂದಿಗೆ ತಾಯಿಯಂತೆ ವರ್ತಿಸಬೇಕಾಗತ್ತೆ. ಮಕ್ಕಳಿಗೆ ಹೊಡೆಯುವುದು ಸರಿಯಲ್ಲ, ಹೊಡೆದ್ರೆ ನಂತರ ಅವ್ರು ನಮ್ಮ ಮಾತು ಕೇಳಲ್ಲ, ಅದು ಮಕ್ಕಳಲ್ಲಿ ಕೆಟ್ಟ ರೀತಿಯ ಪರಿಣಾಮ ಬೀಳುತ್ತದೆ ಎನ್ನುತ್ತಾರೆ ಶಿಕ್ಷಕಿ ವಿಶಾಖಾ. ಜನಮನ ಗೆದ್ದಿರುವ ವಿಶಾಖಾ ಮತ್ತು ವಿದ್ಯಾರ್ಥಿ ಅರ್ಕತೇನ್ಗೆ ಸನ್ಮಾರ್ಗ ನ್ಯೂಸ್ ಚಾನೆಲ್ ವತಿಯಿಂದ ಹ್ಯಾಟ್ಸ್ ಆಫ್. ಇದು ಈ ಹೊತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.